ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ನಡೆದಿರುವಂತಹ ಕೆಲವು ಸಂಶೋಧನೆಗಳು ನಮಗೆ ಆಶ್ಚರ್ಯವನ್ನುಂಟು ಮಾಡುವುದರ ಜೊತೆಗೆ ಕೆಲವೊಂದು ರಹಸ್ಯಗಳನ್ನು ತಮ್ಮೊಂದಿಗೆ ಕಾಯ್ದುಕೊಂಡಿವೆ. ಸ್ನೇಹಿತರೆ, ನಾವು ಈ ಮೊದಲೇ ಪ್ರಾಚೀನ ಆವಿಷ್ಕಾರಗಳ ಬಗ್ಗೆ ವಿಡಿಯೋವೊಂದನ್ನು ಮಾಡಿದ್ದೇವೆ. ಈ ವಿಡಿಯೋ ಅದರ ಎರಡನೇ ಭಾಗವಾಗಿದೆ. ಬನ್ನಿ ಹಾಗಾದರೆ ಪ್ರಾಚೀನ ಕಾಲದ ರಹಸ್ಯಮಯ ಇನ್ವೆನ್ಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೋಸ್ಟರಿಕಾದಲ್ಲಿ ಕೆಲವು ಗೋಳಾಕಾರದ ಕಲ್ಲುಗಳು ಕಂಡುಬರುತ್ತವೆ. ಈ ಕಲ್ಲುಗಳು ಕೆಲವು ಇಂಚುಗಳಷ್ಟು ಡಯಾಮೀಟರ್ನಿಂದ ಪ್ರಾರಂಭಿಸಿ 6 ಫೀಟ್ನಷ್ಟು ಡಯಾಮೀಟರ್ಗಳನ್ನು ಹೊಂದಿವೆ. ಈ ಕಲ್ಲುಗಳು ಪರ್ಫೆಕ್ಟ್ ಗೋಳಾಕಾರವಾಗಿರುವುದರಿಂದ ಇವುಗಳ ರಚನೆ ಹೇಗೆ ಮಾಡಿದರೆಂಬುದೇ ಒಂದು ರಹಸ್ಯವಾಗಿದೆ. 1930ರಲ್ಲಿ ಈ ಕಲ್ಲುಗಳು ಜನರ ಕಣ್ಣಿಗೆ ಬೀಳುತ್ತವೆ. ಈ ಕಲ್ಲುಗಳು ಸಾಮಾನ್ಯ ಜೇಡಿಮಣ್ಣಿನಿಂದ ರಚಿತವಾಗದೆ ಗ್ರಾನೋಡಿಯೋರೈಟ್ ಎಂಬ ಗಟ್ಟಿಮಣ್ಣಿನಿಂದ ರಚಿತವಾಗಿದೆ. ಈ ಮಣ್ಣಿನಿಂದ ಈ ಕಲ್ಲುಗಳು ಇಷ್ಟು ಪರ್ಫೆಕ್ಟ್ ರೌಂಡ್ ಆಗಿ ಹೇಗೆ ರಚಿಸಲು ಸಾಧ್ಯವಾಯಿತು ಎನ್ನುವುದು ಇಂದಿಗೂ ತಿಳಿಯಲಾಗಲಿಲ್ಲ. ಸ್ನೇಹಿತರೆ, ಟಾಲಮಾಂಕ ಬೆಟ್ಟಗಳಲ್ಲಿ ಕಂಡು ಬಂದಿರುವ ಈ 300ಕ್ಕೂ ಹೆಚ್ಚು ಕಲ್ಲುಗಳಲ್ಲಿ ಒಂದು ಕಲ್ಲು 16 ಟನ್ನಷ್ಟು ದೊಡ್ಡದಿತ್ತೆಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಅಧ್ಯಯನದ ಪ್ರಕಾರ ಈ ಕಲ್ಲುಗಳು ಕ್ರಿಸ್ತಪೂರ್ವ 200ರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ. ಈ ತರಹದ ಗೋಳಾಕಾರದ ಕಲ್ಲುಗಳು ನಮ್ಮ ಭೂಮಿಯಲ್ಲಿ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಪ್ರಾಚೀನ ಕೋಸ್ಟರಿಕಾದ ಜನರಿಗೆ ಈ ತಂತ್ರಜ್ಞಾನ ತಿಳಿದಿತ್ತು ಎನ್ನುವುದಕ್ಕೆ ಸಾಕ್ಷ್ಯ ಇದೆಯಾದರೂ ಅದು ಯಾವ ತಂತ್ರಜ್ಞಾನ ಎಂದು ಇಂದಿಗೂ ತಿಳಿಯಲಾಗಲಿಲ್ಲ. ಕೆಲವರು ಇದನ್ನು ಅನ್ಯಗ್ರಹ ಜೀವಿಗಳು ನಿರ್ಮಿಸಿರಬಹುದು ಎಂದು ಕೂಡ ಹೇಳುತ್ತಾರೆ. ಡಮಾಸ್ಕಸ್ ಸ್ಟೀಲ್. ಸ್ನೇಹಿತರೆ, ಕ್ರಿಸ್ತಶಕ 500ರ ಸುಮಾರಿಗೆ ಒಂದು ಖಡ್ಗ ಬಳಕೆಯಲ್ಲಿತ್ತು. ಈ ಖಡ್ಗವನ್ನು ಡಮಾಸ್ಕಸ್ ಸ್ಟೀಲ್ನಿಂದ ತಯಾರಿಸಲಾಗುತ್ತಿತ್ತು. ಈ ಖಡ್ಗ ಎಷ್ಟು ಹರಿತವಾಗಿರುತ್ತಿತ್ತೆಂದರೆ ಗಾಳಿಯಲ್ಲಿ ತೇಲುತ್ತಿರುವ ರೇಷ್ಮೆ ಬಟ್ಟೆಯನ್ನು ಕೂಡ ಒಂದೇಟಿಗೆ ಸೀಳಬಲ್ಲಷ್ಟು ಹರಿತವಾಗಿತ್ತು. ಅಲ್ಲದೆ ಕಲ್ಲನ್ನು ಕೂಡ ಸೀಳಬಲ್ಲಷ್ಟು ಪ್ರಬಲವಾಗಿತ್ತು ಎಂದು ಹೇಳಲಾಗುತ್ತದೆ. ಮಧ್ಯಯುಗದ ಯುರೋಪ್ನಲ್ಲಿ ಇದು ಬಳಕೆಯಲ್ಲಿತ್ತು. ಆದರೆ ಈ ಖಡ್ಗದ ತಯಾರಿಕೆಯಲ್ಲಿ ಯಾವ ಸ್ಟೀಲ್ ಅನ್ನು ಬಳಸುತ್ತಿದ್ದಾರೆಂಬುದು ಇಂದಿಗೂ ರಹಸ್ಯವಾಗಿ ಉಳಿದಿದೆ. ಇದನ್ನು ತಯಾರಿಸುವವರು ಇದರ ಫಾರ್ಮುಲಾವನ್ನು ರಹಸ್ಯವಾಗಿರಿಸಿದ್ದರಿಂದ ಇಂದಿನವರೆಗೂ ಯಾರಿಗೂ ಇದು ತಿಳಿಯದೆ ಹೋಯಿತು. ಸುಮಾರು 1700ನೇ ಇಸವಿವರೆಗೂ ಈ ಖಡ್ಗ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ. ಈ ಸ್ಟೀಲ್ ಅನ್ನು ತಯಾರಿಸಲು ಭಾರತದಿಂದ ಆಮದು ಮಾಡಲಾದ ಉಕ್ಕನ್ನು ಉಪಯೋಗಿಸುತ್ತಿದ್ದರು ಎನ್ನಲಾಗುತ್ತದೆ. ಅದು ಕೂಡ ದಕ್ಷಿಣ ಭಾರತದಿಂದ ಈ ಉಕ್ಕನ್ನು ಆಮದು ಮಾಡಲಾಗುತ್ತಿತ್ತು. ಡಮಾಸ್ಕಸ್ ಸ್ಟೀಲ್ನಿಂದ ಖಡ್ಗವನ್ನು ತಯಾರಿಸುವ ಕೊನೆಯ ವ್ಯಕ್ತಿ 1700ರಲ್ಲಿ ಮೃತನಾದನೆಂದು ಹೇಳಲಾಯಿತು. ಅವನೊಂದಿಗೆ ಈ ಅದ್ವಿತೀಯವಾದ ಖಡ್ಗದ ಫಾರ್ಮುಲಾ ಕೂಡ ರಹಸ್ಯವಾಗಿಯೇ ಉಳಿಯಿತು. ಆಧುನಿಕ ಯುಗದಲ್ಲಿ ಈ ಡಮಾಸ್ಕಸ್ ಸ್ಟೀಲ್ ಅನ್ನು ಹಲವಾರು ಜನರು ತಾವು ತಯಾರಿಸಿದ್ದಾಗಿ ಹೇಳಿಕೊಳ್ಳುತ್ತಾರಾದರೂ ಅಸಲಿ ಖಡ್ಗದ ನಿರ್ಮಾಣ ಸಾಧ್ಯವಾಗಿಲ್ಲ. ಆಂಟಿಕೇತರ ಮೆಕ್ಯಾನಿಸಂ. ಸ್ನೇಹಿತರೆ, 1902ರಲ್ಲಿ ಗ್ರೀಕ್ನ ಆಂಟಿಕೇತರ ದ್ವೀಪದಲ್ಲಿ ಒಂದು ಡಿವೈಸ್ ಸಿಗುತ್ತದೆ. ಶಿಥಿಲಾವಸ್ಥೆಯಲ್ಲಿದ್ದ ಈ ಡಿವೈಸ್ ಅನ್ನು ನೀರಿನಿಂದ ಮೇಲೆ ತೆಗೆದ ನಂತರ ಎಲ್ಲರಿಗೂ ಆಶ್ಚರ್ಯ ಕಾದಿತ್ತು. ಯಾಕೆಂದರೆ ಇದೊಂದು ರಹಸ್ಯಮಯ ಮಿಷಿನ್ ಆಗಿತ್ತು. ಸ್ನೇಹಿತರೆ, ಈ ಆಂಟಿಕೇತರ ಮೆಕ್ಯಾನಿಸಂ ಬಗ್ಗೆ ನಾವು ಈಗಾಗಲೇ ಸಮುದ್ರ ದಾಳದಲ್ಲಿ ದೊರೆತ ರಹಸ್ಯಮಯ ವಸ್ತುಗಳು ಎಂಬ ವಿಡಿಯೋದಲ್ಲಿ ಹೇಳಿದ್ದೇವೆ. ಈ ಎಪಿಸೋಡ್ನಲ್ಲಿ ಈ ಅದ್ಭುತ ಮಿಷಿನ್ನ ಕುರಿತು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಡಿವೈಸ್ ಅನ್ನು ಪ್ರಪಂಚದ ಮೊತ್ತಮೊದಲ ಕಂಪ್ಯೂಟರ್ ಎಂದು ಕರೆಯಲಾಯಿತು. ಅಧ್ಯಯನದಿಂದ ಇದು ಕ್ರಿಸ್ತಪೂರ್ವ 2100ರ ಕಾಲದ್ದೆಂದು ತಿಳಿದು ಬಂದಿದೆ. ಈ ಕಂಪ್ಯೂಟರ್ನ ಬಗ್ಗೆ ಕೆಲ ವರ್ಷಗಳವರೆಗೆ ನಿರಂತರವಾಗಿ ಅಧ್ಯಯನ ನಡೆಸಿದ ವಿಜ್ಞಾನಿಗಳಿಗೆ ಇದು ರಹಸ್ಯಮಯವಾಗಿಯೇ ಉಳಿಯಿತು. ಇದನ್ನು ಮ್ಯೂಸಿಯಂನಲ್ಲಿ ಹಾಗೆಯೇ ಇಡಲಾಯಿತು. ನಂತರ ಇತ್ತೀಚೆಗೆ, ಅಂದರೆ 25 ವರ್ಷಗಳ ಕೆಳಗೆ ಇದನ್ನು ಮತ್ತೆ ಸಂಶೋಧನೆಗೊಳಪಡಿಸಲಾಯಿತು. ಯಾಕೆಂದರೆ 100 ವರ್ಷಗಳ ಕೆಳಗೆ ನಮ್ಮ ತಂತ್ರಜ್ಞಾನ ಅಷ್ಟೊಂದು ಬೆಳೆದಿರಲಿಲ್ಲವಾದ್ದರಿಂದ ನಮಗೆ ಈ ಡಿವೈಸ್ನ ಪೂರ್ವಾಪರ ಏನೆಂದು ತಿಳಿದಿರಲಿಲ್ಲ. ಇತ್ತೀಚೆಗಿನ ಸಂಶೋಧನೆಯಿಂದ ಈ ಕಂಪ್ಯೂಟರ್ ಚಾಂದ್ರಮಾನ ಕ್ಯಾಲೆಂಡರ್ ರೀತಿ ಕೆಲಸ ಮಾಡುತ್ತಿತ್ತು ಎಂದು ತಿಳಿಯಿತು. ಇದು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳನ್ನು ಕರಾರುವಕ್ಕಾಗಿ ತಿಳಿಸುತ್ತಿತ್ತು. ಇದರೊಳಗೆ ಗೇರ್ ಮತ್ತು ಟೀತ್ ಮೆಕ್ಯಾನಿಸಂನಿಂದಾಗಿ ಇದೊಂದು ತುಂಬಾ ಸಂಕೀರ್ಣವಾದ ವಿನ್ಯಾಸವಾಗಿದ್ದು ಕರಾರುವಕ್ಕಾಗಿ ಸಮಯವನ್ನು ಕೂಡ ತೋರಿಸುತ್ತಿತ್ತು. ಸ್ನೇಹಿತರೆ, ಪ್ರಪಂಚದ ಮೊಟ್ಟಮೊದಲ ಯಾಂತ್ರಿಕ ಗಡಿಯಾರ ಸಂಶೋಧನೆಯಾಗಿದ್ದು
ಹದಿನಾಲ್ಕನೇ ಶತಮಾನದ ಕೊನೆಯಲ್ಲಿ ಎಂದರೆ ಈ ಡಿವೈಸ್ನ ನಿಜವಾದ ಪ್ರಾಮುಖ್ಯತೆ ಏನೆಂದು ನಿಮಗೆ ಅರಿವಾಗಬಹುದು. ಸೌರಮಂಡಲದ ಎಲ್ಲ ಗ್ರಹ ತಾರೆಗಳ ಪೊಸಿಷನ್ ಅನ್ನು ಕರಾರುವಕ್ಕಾಗಿ ಈ ಡಿವೈಸ್ ತೋರಿಸುತ್ತಿತ್ತು ಎನ್ನಲಾಗುತ್ತದೆ. 2100 ವರ್ಷಗಳ ನಂತರವೂ ಇದೊಂದು ರಹಸ್ಯಮಯ ಇನ್ವೆನ್ಷನ್ ಆಗಿಯೇ ಉಳಿದಿದೆ. ವೈನಿಚ್ ಮ್ಯಾನುಸ್ಕ್ರಿಪ್ಟ್. ಸ್ನೇಹಿತರೆ, ಇದರ ಬಗ್ಗೆ ನಾವು ಈಗಾಗಲೇ ಬಗೆಹರಿಸಲಾಗದ ರಹಸ್ಯಗಳು ಎಂಬ ವಿಡಿಯೋದಲ್ಲಿ ಹೇಳಿದ್ದೇವೆ. ಆಲ್ಫ್ರೆಡ್ ವೈನಿಚ್ ಎನ್ನುವ ಪುರಾತನ ಪುಸ್ತಕಗಳ ಸಂಗ್ರಹಕಾರನಿಗೆ ಒಂದು ರಹಸ್ಯಮಯ ಪುಸ್ತಕ ದೊರೆಯುತ್ತದೆ. ಇಂದಿಗೆ ಸುಮಾರು 600 ವರ್ಷಗಳ ಹಿಂದಿನದ್ದೆಂದು ಹೇಳಲಾದ ಆ ಪುಸ್ತಕದಲ್ಲಿ 240 ಪುಟಗಳಿದ್ದವು. ಈ ಪುಟಗಳಲ್ಲಿ ಬರೆದಿರುವುದು ಮಾತ್ರವಲ್ಲದೆ ಚಿತ್ರಸಹಿತ ವಿವರಣೆಗಳು ಇದ್ದವು. ವೈನಿಚ್ ಅವರು ಇದನ್ನು ಓದಲು ಪ್ರಯತ್ನಿಸಿದರೂ ಅವರಿಗೆ ಓದಲಾಗಲಿಲ್ಲ. ಯಾಕೆಂದರೆ ಅಲ್ಲಿ ಬರೆದಿರುವ ಲಿಪಿಯನ್ನು ಪ್ರಪಂಚದ ಯಾವ ಭಾಷೆಯಿಂದಲೂ ತೆಗೆದುಕೊಳ್ಳಲಾಗಿರಲಿಲ್ಲ. ಆ ರಹಸ್ಯಮಯ ಲಿಪಿಯನ್ನು ಡಿಕೋಡ್ ಮಾಡಲು ವೈನಿಚ್ ಅವರು ಜೀವಮಾನವಿಡಿ ಪ್ರಯತ್ನಿಸುತ್ತಾರೆ. ಆದರೆ ಅವರಿಂದ ಅದನ್ನು ಡಿಕೋಡ್ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಲಿಪಿಗೆ ವೈನಿಚ್ ಮ್ಯಾನುಸ್ಕ್ರಿಪ್ಟ್ ಎಂದೇ ಹೆಸರಿಡಲಾಯಿತು. ಸ್ನೇಹಿತರೆ, ಇವರ ನಂತರ ಹಲವಾರು ಲಿಪಿ ತಜ್ಞರು ವಿಜ್ಞಾನಿಗಳು ಈ ಲಿಪಿಯನ್ನು ಡಿಕೋಡ್ ಮಾಡಲು ಪ್ರಯತ್ನಿಸಿದರೂ ಯಾರೂ ಕೂಡ ಸಫಲರಾಗಲಿಲ್ಲ. 1912 ಲೈಬ್ರರಿ ಸೇರಿದ ಈ ಪುಸ್ತಕದ ಕುರಿತು 1917, 1940 ಹಾಗೆ 1970 ಹಲವಾರು ಸಂಶೋಧನೆಗಳು ನಡೆದರೂ ಕೂಡ ಇದರ ರಹಸ್ಯ ಭೇದಿಸಲಾಗಲಿಲ್ಲ. ಈಗ ಇದು ಅಮೆರಿಕಾದ ಯೇಲ್ ಯೂನಿವರ್ಸಿಟಿಯಲ್ಲಿದೆ. ಸ್ನೇಹಿತರೆ, ಅಂತಹ ರಹಸ್ಯಮಯವಾದ ವಿಷಯ ಏನಿರಬಹುದು ಇದರಲ್ಲಿ ಎಂದು ನೀವು ಕೇಳಬಹುದು. ಈ ಪುಸ್ತಕದಲ್ಲಿ ಬೊಟಾನಿಕಲ್ ಮತ್ತು ಹರ್ಬಲ್ ವಿಭಾಗ, ಖಗೋಳ ವಿಜ್ಞಾನ ವಿಭಾಗ, ಕಾಸ್ಮಾಲಜಿಕಲ್ ವಿಭಾಗ, ಆಸ್ಟ್ರಾಲಜಿ ವಿಭಾಗ ಹಾಗೆಯೇ ಜೀವ ವಿಜ್ಞಾನ ವಿಭಾಗ ಎಂಬ ವಿಭಾಗಗಳಿವೆ. ಸ್ನೇಹಿತರೆ, ಚಿತ್ರಗಳಿಂದ ಕೂಡಿರುವ ವಿವರಣೆಗಳಿಂದ ಇದರ ವಿಷಯಗಳೇನೆಂಬುದು ತಿಳಿಯುವಲ್ಲಿ ಸಹಕಾರಿಯಾಯಿತು. ವೈನಿಚ್ ರವರು ಹೇಳುವಂತೆ ಈ ಪುಸ್ತಕದಲ್ಲಿ ಪ್ರಪಂಚದ ಎಲ್ಲ ರಹಸ್ಯಗಳು ಅಡಗಿವೆ ಎಂಬುದಾಗಿದೆ. ಯಾರಾದರೂ ವ್ಯಕ್ತಿ ಈ ಪುಸ್ತಕವನ್ನು ಡಿಕೋಡ್ ಮಾಡುವಲ್ಲಿ ಶಕ್ತನಾದರೆ ಆತ ಈ ಪ್ರಪಂಚದ ಅತ್ಯಂತ ಶಕ್ತಿಶಾಲಿಯಾಗುತ್ತಾನೆ ಎಂದು ವೈನಿಚ್ ಅವರು ಹೇಳಿದ್ದಾರೆ. ಪ್ರಪಂಚದ ರಹಸ್ಯ ಅಡಗಿರುವ ಈ ವೈನಿಚ್ ಮ್ಯಾನುಸ್ಕ್ರಿಪ್ಟ್ ಅನ್ನು ಇದುವರೆಗೂ ಯಾರಿಗೂ ಓದಲಾಗದೆ ಇದ್ದುದರಿಂದ ಈ ಪುಸ್ತಕ ಒಂದು ಅದ್ಭುತ ಆವಿಷ್ಕಾರ ಎಂದು ಕರೆಯಲ್ಪಡುತ್ತದೆ. ಸ್ನೇಹಿತರೆ, ಹೇಗನಿಸಿತು ನಮ್ಮ ಇವತ್ತಿನ ಪ್ರಯತ್ನ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.